ಬಗ್ರಿ ಆಡಾತಿ ಊರಿನ ತಗೊಂಡ್ ಬಂದ ನೀನ್ ಯಾರದ ಬರ್ತೀನಿ ತಗೊಂಡ್ ಬಂದಿ ಬಗ್ರಿ ಇದ್ರಿ ವಾಸಲ ಹೋಗಿದೇವಲ್ರಿ ತಗೊಂಡು ಆಡಾತಿದ್ರ ಅವ್ರು ಮತ್ತ ಇವತ್ತು ಊಟಕ್ಕೆ ಏನ್ ಬೇಕಪ್ಪ ನನಗೆ ಚಿಕನ್ ಬೇಕಾ ಮಟನ್ ಬೇಕಾ ಮೀನ್ ಬೇಕಾ ನಂದು ಫಸ್ಟ್ ಮಾಡೀನಿ ಇವತ್ತ ಏನ್ ಬೇಕು ನಿಮ್ ಮೀನ್ ಬೇಕಾ ನಿನಗೆ ಯಾವ ಬೇಕಾದ್ರೆ ಇದ್ರು ನಡೀತ ಮತ್ತೆ ಮೀನಿಗಿನ ತರೂನು ಅದೊಂದು ಫ್ರೆಶ್ ಇದ್ರೆ ತರೂನು ಇಲ್ಲಾಂದ್ರೆ ಅವ್ರು ಏನು ಹೇಳ್ತಾರ ಅದು ತೊಗೊಂಬರೋಣ ಮಶ್ರೂಮ್ ಇಲ್ಲ ಎಲ್ಲ ಸಿಗೋದಿಲ್ಲ ಅದು ಮಶ್ರೂಮ್ ಟೈಮ್ ಆರಾಗೈತಿ ಹೋಗ್ ತಗೊಂಡ್ಬರ್ತೀನಿ ನಾನು ಫಸ್ಟ್ ಇದು ಮುಗಿಸ್ರಿ ಇವತ್ತ ಬ್ಯಾಳಿ ರೊಟ್ಟಿ ನಿಂತಿನ ನಾವು ತೊಗೊಂಬಂದು ಮಾಡ್ಕೊಂಡು ನಾವು ತಿಂತೀವಿ ಯಾಕೆ ಬ್ಯಾಳಿ ರೊಟ್ಟಿ ತಿಂತೀಯ ಇಲ್ಲ ಅದಕ್ಕೇನಾಗ್ತದ ಬ್ಯಾಳಿ ರೊಟ್ಟಿ ಬೇಡ ಅಂತಾನೆ ತೊಗೊಂಬರ್ಲಿ ಎಷ್ಟು ಒಂದು 5 ಕಿಲೋ ತೊಗೊಂಬರ್ಲಿ ಎಷ್ಟು ಕಿಲೋ ತಿಂತೀವ ನೀನು ಇವ್ನಿಗೆ 1 ಕಿಲೋ ಇವ್ನಿಗೆ 1 ಕಿಲೋ ನಿನಗೆ 1 ಕಿಲೋ ನನಗೆ 2 ಕಿಲೋ 5 ಕಿಲೋ ಸಾಕಲ್ಲ ನಾ ಜಾಸ್ತಿ ತಿಂತೀನಿ ನೀ 2 ಕಿಲೋ ತಿಂತಿ ಆಯ್ತು ನೀನೇ 2 ಕಿಲೋ ತಿನ್ನು ನಾ 1 ಕಿಲೋ ತಿಂತೀನಿ ನೋಡ್ರಿ ಹೋಗನ್ ಮೀನ ತೊಗೊಂಬರು ಸ್ವಲ್ಪ ಇದ್ರೆ ಫ್ರೆಶ್ ತೊಗೊಂಬರ್ನು ತೊಗೊಂಬರ್ಲಿಲ್ಲ ಹಾ ಗಟ್ಟೆ ತಿನ್ಲಿ ಶಾರ್ಪ್ ಆಗ್ತದ ಮೈಂಡ್ ಮೀನ್ ತಿಂದು ಮೀನ್ ತಿಂತಾ ಇರ್ಬೇಕು ಶಾರ್ಪ್ ಇರ್ತದೆ ಶಾರ್ಪ್ ಇರ್ತೈತಿ ಮೈಂಡ್ ಯಾಕೆ ಭಾರಿ ಸೈಟ್ ಮೀನ ತಂದಿಲ್ಲ ಯಾವಾಗ ಆ ಇದು ಅಲ್ಲ ಬಂಗ್ಡಾ ಮೀನ ಇರಿ ತಿರ್ಗಾಕತ್ ನೋಡಿ ನಿಮ್ ಕೆಳಗೆ ನೋಡಿ ಹೋಗ್ಬರ್ಲಿನ ಸಿಕ್ತಂದ್ರೆ ತೊಗೊಂಬರ್ತೀನಿ ಇಲ್ಲ ಇಲ್ಲ ಏನ್ ಏನ್ ತೋರಿಸ್ಲಿ ಅದಕ್ಕೆ ಮಳಿನೇ ಇಲ್ಲಲ್ಲ ಮಣ್ಣು ಮಳಿ ಬಿಟ್ಟಿದೆ ಮಸ್ತ್ ತಿರ್ಗಾತಲ್ಲ ಕಲೆ ಐತ ಬಲಿ ಕಲೆ ಐತಿ ಪಟ್ನೆ ಕಲಿತಾನ ಎಲ್ಲ ಅವ ಅದೇ ಅವನಿಗೆ ತಿರುಗಿಸಕ್ ಬರ್ತಾ ಇಲ್ಲ ದೊಡ್ಡವನಿಗೆ ಸೈಂಟಿಸ್ಟ್ ಇದು ಬಗ್ರಿ ಬಗ್ರಿ ತಿರುಗಿಸಿದ್ರೆ ಸೈಂಟಿಸ್ಟ್ ನೀ ಆಯ್ತ ನಡಿ ಹೋಗೋನ್ ಬರ್ತೀಯ ಬರ್ತೀಯನ್ ಇಲ್ಲೇ ಆಡ್ಕೊತ್ಕೊಂಡಿರ್ತೆ ನಡಿ ಮಮ್ಮಿ ಕೂಡ ಆಯ್ತ್ರಿ ನಡ್ರಿ ಅದ ಅದೇನ ಹೆಂಗೆ ಇಟ್ಕೊಳತ್ತೆ ನಡಿ ಹೋಗೋನ್ ಕೊಟ್ಬಿಡ್ರಿ ಮಮ್ಮಿಗೆ ಮಾಡ್ಲಿ ಫಸ್ಟ್ ಕ್ಲಾಸ್ ಅಡಿಗೆ ಶಿರಾದು ಪೂಜೆ ನಡೆದೈತೆ ಅಲ್ಲಿ ಪ್ರಸಾದ್ ಕೊಟ್ಟರ ನಿನಗೂ ಕೂಡ ಮಮ್ಮಿಗೂ ತೊಗೊಂಬರ್ತೀವಿ ಅಂತೇಳಿ ತೊಗೊಂಬಂದಾರ ಅವ್ರು ಎರಡು ಕೊಟ್ಟಿದ್ರು ಅವ್ರು ಎರಡು ಕೊಟ್ಟಿದ್ರು ಒಂದು ನಿನಗೆ ತೊಗೊಂಬಂದಾರ ಅವ್ರ ಒಂದು 3 ಜನ ಕೂಡ ತಿಂದೀವಿ ಅಲ್ಲೇ ಪ್ರಸಾದ ಬಲ್ಪ್ ಹೋಗಿತ್ತಲ್ಲ ಹೊರಗಿಂದ ಅದಕ್ಕೆ ಬಲ್ಪ್ ತೊಗೊಂಬಂದ್ರಿ ಫಸ್ಟ್ ಕ್ಲಾಸ್ ಸಾಂಬಾರ್ ಮಾಡು ಫ್ರೈ ಮಾಡು ಏನ್ ಸಿಕ್ಕಿದ್ ತೊಗೊಂಬಂದಿನಿ ಏನೋ ಕಟ್ಲಾ ಅಂತ ತೊಗೊಂಬಂದಿನಿ ಫಸ್ಟ್ ಕ್ಲಾಸ್ ಮಾಡ್ಬಿಡು ಯಾಕೆಲ್ಲಿ ಅಭ್ಯಾಸ ಮಾಡಕ್ ಹೋಗ್ತಾರೆ ನಿಂದು ಅಭ್ಯಾಸ ಎಕ್ಸಾಮ್ ಐತಿ ಹೋಗು ಮಾಡುವ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ತೇಜಸ್ವಿನಿ ಇವತ್ತು ನಾನು ಸಂಜೆ ಟೈಮಲ್ಲಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ಅಡುಗೆಗೆ ನಮ್ಮ ಮನೆಯವರು ಮೀನು ತೊಗೊಂಡು ಬಂದಾರ ಮೀನು ಸಾರು ಮಾಡಿಟ್ಟಿದ್ದೀನಿ ರೀ ಮತ್ತು ಅನ್ನ ರೊಟ್ಟಿ ಎಲ್ಲನೂ ಮಾಡಿದ್ದೀನಿ ಆಲ್ರೆಡಿ ನಾನು ಮೀನಿಗೆ ಮಸಾಲೆಲ್ಲ ಹಚ್ಚಿಟ್ಟಿದ್ದೀನಿ ಈಗ ರೊಟ್ಟಿ ಮಾಡಿದ ತವೆಯಲ್ಲಿಯೇ ಫ್ರೈ ಮಾಡ್ತಾ ಇದ್ದೀನಿ
ಮೀನಿಗೆ ಮಸಾಲ ಏನೇನು ಹಚ್ಚಿಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದರ್ಧ ಲಿಂಬೆ ಹಣ್ಣಿನ ರಸ, ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 2 ಟೇಬಲ್ ಸ್ಪೂನ್ ಮಸಾಲೆ ಖಾರ, 2 ಟೇಬಲ್ ಸ್ಪೂನ್ ಫಿಶ್ ಫ್ರೈ ಮಸಾಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ನೆನೆಯೋದಕ್ಕೆ ಇಟ್ಟಿದ್ದೆ. ಈಗ ಚೆನ್ನಾಗಿ ನೆಂದೆ ಇದ್ರೆ ಈಗ ಫ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರಿಗೂ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ, ನೀವು ಕೂಡ ಆರಾಮಿದ್ರಿ ಅಂತ ಅನ್ಕೋತೀನಿ. ಇವತ್ತು ನಾನು ಈವ್ನಿಂಗ್ ಟೈಮಲ್ಲಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ರೀ. ಈಗ ಅಡುಗೆ ಅದೆಲ್ಲ ಮುಗೀತು ನೋಡ್ರಿ. ನಮ್ಮ ಮನೆಯವರು ಹೋಗಿ ಮೀನ ತೊಗೊಂಡು ಬಂದಿದ್ರು, ಕಟ್ಲಾ ಮೀನಂತ್ರಿ. ಮೀನು ಫ್ರೈ ಮಾಡಿದ್ದೀನಿ ರೀ, ಇಲ್ಲಿ ಮೀನು ಸಾಂಬಾರು ಮಾಡಿದ್ದೀನಿ, ಮತ್ತು ರೊಟ್ಟಿ ಮಾಡಿದ್ದೀನಿ ರೀ, ರೊಟ್ಟಿ ಮಾಡಿದ್ದೀನಿ ರೀ, ಇಲ್ಲಿ ಅನ್ನನೂ ಮಾಡಿಟ್ಟಿದ್ದೀನಿ ನೋಡ್ರಿ. ಅಡಿಗೆ ಅಂದ್ರೆ ಎಲ್ಲ ಮುಗೀತ್ರಿ. ಟೈಮ್ ಎಷ್ಟಾಗೈತಿ ಯಶಾ? ಹೇ ಟೈಮಿಂಗ್ ಹೇಳೋ. 8:30 ಆಗೈತೇನ್ರಿ ಟೈಮ? 8:30 ಆಗೈತೆ ನೋಡ್ರಿ. ಈಗ ಬರ್ರಿ ಊಟ ಮಾಡಕ. ರೆಡಿ ಐತ್ರಿ ಎಲ್ಲ? ಕ್ಯಾರ ಮಾಡ್ಕೊತ ಕೂತಾರು. ಅಭ್ಯಾಸ ಮಾಡ್ಯಾರಿ? ಅಭ್ಯಾಸ ಮಾಡಿ ಬ್ಯಾಗ್ ಇಲ್ಲೇ ಇಟ್ಟಿರಿ, ಬ್ಯಾಗ್ ಒಳಗೆ ಇಡ್ರಿ, ಕ್ಯಾರಮೆಲ್ಲ ತೆಗೆದು ಇಡ್ರಿ, ಕೈ ಕೈ ತಕ್ಕೋರಿ, ಊಟ ನೋಡ್ರಿ. ಈಗ ರೆಡಿ ಐತ್ರಿ, ಫಸ್ಟ್ ಕ್ಲಾಸ್ ಮಾಡಿದೀನ್ರಿ. ಕಿಂದ ನೋಡ್ರಿ ಈಗ ಸಾಂಬಾರ ಕುಡಿತಾನ್ರಿ, ಫ್ರೈ ಇದ್ದ ರೊಟ್ಟಿ ಕೊಡ್ತಿತ್ತಾನ್ರಿ ಅವಾರಿ. ನೋಡ್ರಿ ಊಟ ಮಾಡಾಕ್ರಿ, ಕಟ್ಲಾ ಮೀನ ಹೆಂಗೈತಿ ನೋಡಾಕ್ತಿರಿ, ರುಚಿ. ಹೊಳಿ ಮೀನ ಅಲ್ರಿ? ಹೊಳಿ ಮೀನ ಟೇಸ್ಟಿ ಇರ್ತೈತ್ರಿ. ಹೊಳಿ ಮೀನ ಸಮುದ್ರ ಮೀನ್ಕಿಂತನು ಹೊಳಿ ಮೀನ್ ತಿನ್ನಾಕ್ ಚಲೋ ರೀ. ಸ್ವಲ್ಪ ಮುಳ್ಳು ಇರ್ತಾವ್ರಿ, ಆದ್ರೆ ತಿನ್ನೋದಕ್ಕ ಚಲೋ ಆಗ್ತೈತ್ರಿ. ಬಾಹುಬಲಿ ಕ್ಯಾರಮ್ ಎತ್ಕೊಂಡಾರ ನೋಡ್ರಿ. ಸೌಕಾಸ ಸೌಕಾಸ ಅದೆಲ್ಲ ಕೊಯ್ನ್ ಇಲ್ಲೇ ಇತ್ತು ನೋಡು, ಅರ್ಧ ನಮ್ಮ ತುಂಬ ಡಬ್ಬಿ ಒಳಗ ಕೊಯ್ನ. ಅದೆಲ್ಲ ತುಂಬಿಡು, ಆಮೇಲೆ ಕೈ ತಕ್ಕೊ ನೋಡ್ರಿ. ಮಸ್ತ್ ಆಗೈತಿ ನೋಡ್ರಿ ಊಟ, ಕಟ್ಲಾ ಇಟ್ಲಾ ಮಸ್ತ್ ಆಗೈತಿ, ಮೀನ ಸಾಂಬಾರ್ ಮಸ್ತ್ ಆಗೈತಿ. ಬರ್ರಿ ಊಟಕ್ ನೀವು. ಹೆಂಗೈತಾ ಟೇಸ್ಟ್? ಸೂಪರ್ ಟೇಸ್ಟ್, ಮಸ್ತ್ ಐತಿ ಮೀನಿನ. ಚಲೋ ಐತ್ರಿ ಟೇಸ್ಟ್. ಮೀನ ಮಸ್ತ್ ಚಂದ ಅತ್ತವ. ಏನ್ ಬೇರೆ ಬೇರೆ ಮೀನ? ಅದು ಒಂದೇ ಕಟ್ಲಾ, ಅದು ಕಲರ್ ಬೇರೆ ಇತ್ತು, ಇದು ಕಲರ್ ಬೇರೆ ಇತ್ತು. ಒಂದ್ ಬ್ಲಾಕ್ ಇತ್ತು, ಒಂದ್ ಬೇರೆ ಇತ್ತು, ವೈಟ್ ಇತ್ತೇನ್ರಿ? ಚಲೋ ಆಗ್ತೈತಿಲ್ರಿ ಸಾಂಬಾರ, ಅದು ಟೇಸ್ಟಿ ಹಂಗೈತ್ರಿ. ಮಸ್ತ್ ಐತಿ ಊಟಕ್ಕರಿ ಎಲ್ಲ ಅಂಟೇ. ಹಾ ಬಿಸಿ ಬಿಸಿ ರೊಟ್ಟಿ, ಮೀನ್ ಸಾರ, ಮೀನ್ ಫ್ರೈ ಎಲ್ಲ ಅಂಟಿಯವ್ರಿಗೆ ಊಟಕ್ ಬರ್ರಿ ಅಂಟಿಯವ್ರ ಅಂತ ಹೇಳ್ರಿ. ಊಟ ಎಲ್ಲ ಮುಗೀತು ನೋಡ್ರಿ, ಮಕ್ಳಿಗೂ ಹಾಸಿಗೆ ಹಾಕೊಟ್ಟಿದ್ದೀನಿ, ಇನ್ನ ಮುಕ್ಕೊಳಕ್ ತಯಾರಿಲ್ರಿ ಅವರು. ನಿದ್ದೆ ಬರಲಾಗೈತಿ ನಿಮಗ? ಬರಲಾಗೈತಿ. ಹಾ ಬರಲಾಗೈತಿ, ಈಗ ರಾತ್ರಿ ನಿದ್ದೆ ಬರೋದಿಲ್ಲ, ಮುಂಜಾನೆ ಸಾಲಿ ಇರ್ತೈತಿ. ಜಲ್ದಿ ಹೇಳ್ರಿ ಅಣ್ಣನ, ಹೇಳೋದಿಲ್ಲ ನೀವು ಹೌದಿಲ್ಲ? ಹಾ ಮುಂಜಾನೆ 7-8 ಆದ್ರೂ ಹೇಳಕ್ ತಯಾರಿಲ್ಲ. ಈಗ ಥಂಡಿ ಹೆಂಗ್ ಬಿಟ್ಟೈತಿ ಹಂಗಂದಿನ ಹಿಡ್ದು, ಮೊದಲ 6 ಗಂಟೆಗೆ ಹೇಳ್ತಿದ್ರಿ, ಈಗ ತಂಡಿ ಬಿಟ್ಟೈತಲ್ರಿ, ಈಗ ಹೇಳಕ್ಕೆ ತಯಾರಿಲ್ರಿ ಅವರು. ಮುಂಜಾನೆ ನಮ್ಮ ಮನೆಯವರು ಗಾಡಿ ಗೇಟ್ ಒಳಗೆ ಹಚ್ಲಿಕ್ಕೆ ಹೋಗ್ಯಾರ್ರಿ. ಅರೀ ಹಚ್ ಬಂದ್ರಿಲ್ರಿ ಗಾಡಿ? ಮೀನ್ ತರಕ್ ಹೋಗಿದ್ದೆ. ಮತ್ತೆ ಮೀನ್ ಎದ್ರಾಗ ಅದ್ರಾಗೆ ತಗೊಂಡ್ ಬಂದಿರೇನ್ರಿ ಪ್ಲಾಸ್ಟಿಕ್ ಕವರ್ನಾಗ?
ವ್ಯಾಸನಿಲ್ಲ, ಊರಿಗೆ ತಗೊಂಡು ಹೋಗಿದ್ದೆ ನೋಡ್ರಿ, ಅಲ್ಲೇ ಬಿಟ್ಟು ಬಂದೇನ್ರಿ. ಇನ್ನೊಂದು ಡಬ್ಬಿ ತಗೊಂಡು ಬರ್ಬೇಕ್ರಿ ಈಗ. ತಗೊಂಡು ಬರ್ಬೇಕ್ರಿ. ಊಟ ಅಂತ ಐತ್ರಿ, ನಿಮ್ದು ಊಟ ಐತೆ ಇಲ್ಲೋ? ಟೈಮ್ ಈಗ 10 ಗಂಟೆಗೆ ಐತೆ ನೋಡ್ರಿ. 9:00 ಆಗೈತೆ ಏನ್ರಿ? ಜಲ್ದಿ ಆಗೈತ್ರಿ ಊಟ. ಹಂಗೆ ಬಿಸಿ ಬಿಸಿ ರೊಟ್ಟಿ ಅಡಿಗೆ ಮಾಡೋಣ, ಹಂಗೆ ಊಟನೇ ಮಾಡಿದೀವಿ. ಜಲ್ದಿ ಆಗೈತ್ರಿ ಇವತ್ತ ದಿನ. ನಮ್ಮ ಮನೆಯವ್ರದು ಬಾದಿ ಕೈಕೋತ ಕುಂಡ್ರತೀನ್ರಿ, 10 ಗಂಟೆಗೆ ಊಟ ಮಾಡ್ತೀವಿ. ಅವ್ರು ಬರೋದಕ್ಕೆ 9:00 ಬರ್ತಾರ. ಇವತ್ತು ಅವರು ಫಸ್ಟ್ ಶಿಫ್ಟ್ ಮಾಡ್ಯಾರ, ಅದಕ್ಕೆ ಜಲ್ದಿ ಊಟ ಆಗೈತ್ರಿ. ನೈಟ್ ಶಿಫ್ಟ್ ತಪ್ಪೇದ್ರಿ. ಹಾಂ ಹೌದ್ರಿ, ಎಲ್ಲ ಲೈಟ್ ಅದು ಬಂದ್ ಮಾಡ್ರಿ. ಲೈಟ್ ಬಂದ್ ಮಾಡಮ್. ಮುಗೀತ? ಮುಗೀತ್ರಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್. ಯಶ ಗುಡ್ ನೈಟ್ ಹೇಳ ಅಂತೀವ್ರಿ ಬಾ ಕಡೆ. ಗುಡ್ ನೈಟ್. ಹಾಂ.